ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ನಿಮ್ಮ ಕಷ್ಟಕ್ಕೆ ಆಗುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಆರ್ ಬಿ ಐ ಮತ್ತೆ ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿರುತ್ತೆ ಅಪ್ಲಿಕೇಶನ್ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಸೊ ಎಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗ ಲೈಕ್ ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ಲಿಕೇಶನ್ ಅಲ್ಲಿ ನಾನು ಮೂವತ್ತು ಸಾವಿರ ರೂಪಾಯಿ ಸಾಲ ತಗೊಂಡಿದ್ದೀನಿ ನೋಡ್ಕೋಬಹುದು ನಾನು ಲೈವಲ್ಲೇ ತಿಳಿಸ್ಕೊಡ್ತಿದ್ದೀನಿ ನಂದು ಈಗ ಅವೈಲಬಲ್ ಲಿಮಿಟು ಜೀರೋ ಆಗಿಬಿಟ್ಟಿದೆ ಇಲ್ಲಿ ನೋಡ್ಕೋಬಹುದು ಮೂವತ್ತು ಸಾವಿರ ರೂಪಾಯಿವರೆಗೂ ನಾನು ಸಾಲ ತಗೊಂಡಿದ್ದೀನಿ ಇಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನಾನು ಎಷ್ಟು ಇ ಎಮ್ ಐ ಹಾಕೊಂಡಿದ್ದೀನಿ ನೋಡ್ಕೋಬಹುದು ನಿಮಗೆ ಆರು ತಿಂಗಳತ್ರ ನಾನು ಇ ಎಮ್ ಐ ತಗೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ಇ ಎಂ ಐ ಪೇ ಮಾಡಿದ್ದೀನಿ ಇನ್ನೊಂದು ಐದು ಇ ಎಂ ಐ ಇದೆ ಇಲ್ಲಿ ನೋಡ್ಕೋಬಹುದು ನಾನು ಪೇಮೆಂಟ್ ಹಿಸ್ಟ್ರಿ ಮಾಡಿರೋದು ನೋಡ್ಕೋಬಹುದು ಇಲ್ಲಿ ನೋಡ್ಕೋಬಹುದು ಐದು ಸಾವಿರದ ನಾನ್ನೂರ ತೊಂಬತ್ತೆರಡು ರೂಪಾಯಿ ನಾನು ನಿಮಗೆ ಲೈವಲ್ಲೇ ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ ವಿವ್ ಅಪ್ಕಮಿಂಗ್ ಇ ಎಮ್ ಐಸ್ ನೋಡೋದಾದ್ರೆ ಇನ್ನೂ ಇಷ್ಟಿಷ್ಟಿದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು ಐದು ಸಾವಿರದ ನಾನ್ನೂರ ತೊಂಬತ್ತೆರಡು ರೂಪಾಯಿ ಐದು ಸರಿಗೆ ಪೇ ಅನ್ನೋದು ಮಾಡ್ಕೋಬೇಕಾಗತ್ತೆ ತುಂಬಾ ಒಳ್ಳೆ ಅಪ್ಲಿಕೇಶನ್ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇದ್ರೆ ಸಾಕು ನಿಮಗೆ ಅಪ್ಲಿಕೇಶನ್ ಅಲ್ಲಿ ಸಾಲ ಅನ್ನೋದು ಸಿಗುತ್ತೆ ಸೊ ಇಲ್ಲಿ ನಿಮಗೆ ಇನ್ನೊಂದು ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಸಿಗುತ್ತೆ ಫಿನಾನ್ಸ್ ಟಿಪ್ಸ್ ಅಂತೆ ಮತ್ತೆ ಕ್ಯೂ ಆರ್ ಸ್ಕ್ಯಾನರ್ ಅಂತೆ ಅದೆಲ್ಲ ಸಿಗುತ್ತೆ ಮತ್ತೆ ಇ ಎಮ್ ಐ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನಿಮಗೆ ಎಷ್ಟು ಬೇಕು ಸಾಲ ಅನ್ನೋದು ಇಲ್ಲೇ ಎಲ್ಲ ಕ್ಯಾಲ್ಕುಲೇಟ್ ಅನ್ನೋದು ಮಾಡ್ಕೋಬಹುದು ತಿಳಿಸ್ಕೊಡ್ತೀನಿ ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನ್ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಮಿನಿಮಮ್ ಪರ್ಸೆಂಟೇಜ್ ನೋಡೋದಾದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅನ್ನೋದು ಇರುತ್ತೆ ರೇಂಜ್ ನೋಡೋದಾದ್ರೆ ಸೊ ಪರ್ಸೆಂಟೇಜ್ ಪರ್ಸೆಂಟಾದ್ರೆ ಮೂವತ್ತಾರು ಪರ್ಸೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಮಾಡ್ತೀವಿ ಅಲ್ಲಿ ನೀವು ಹದಿನೈದು ಸಾವಿರ ರೂಪಾಯಿ ಸಾಲ ತಗೊಂತೀರ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟು ಮೂವತ್ತಾರು ಪರ್ಸೆಂಟ್ ಇರುತ್ತೆ ಇಲ್ಲಿ ಪ್ರಿನ್ಸಿಪಲ್ ಬ್ಯಾಲೆನ್ಸ್ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಆರು ತಿಂಗಳಿಗೆ ಏನಾದರೂ ನೀವು ಟೆನ್ಯೂರ್ ತಗೊಂಡಿದ್ದೀರ ಅನ್ನೋದಾದ್ರೆ ಪ್ರೊಸೆಸಿಂಗ್ ಫೀಸ್ ಎಂಟುನೂರ ಇಪ್ಪತ್ತಾರು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ನಿಮಗೆ ಅಮೌಂಟ್ ಆಗೋದು ನಿಮಗೆ ಇಲ್ಲಿ ನೋಡ್ಕೋಬೋದು ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿಗೆ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತ್ಮೂರು ರೂಪಾಯಿ ಅನ್ನೋದು ನಿಮಗೆ ಆಗುತ್ತೆ ಇಲ್ಲಿ ನೋಡ್ಕೋಬೋದು ಇವರ ಇ ಎಮ್ ಐ ಅಮೌಂಟ್ ನೋಡೋದಾದರೆ ಎರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ನೀವು ಆರು ತಿಂಗಳನ್ನೋದು ಪೇ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡ್ಕೋಬೋದು ಅಲ್ಲಿಗೆ ನಿಮಗೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅನ್ನೋದು ಆಗುತ್ತೆ ನೀವು ತೊಗೊಬೋದು ಇಂಟ್ರೆಸ್ಟ್ ನೋಡೋದಾದರೆ ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಅನ್ನೋದಾದರೆ ಪೇ ಮಾಡ್ಕೋಬೇಕಾಗುತ್ತೆ ಲೇಟ್ ಫೀಸ್ ನೋಡೋದಾದರೆ ಝೀರೋ ರುಪೀಸ್ ಅನ್ನೋದು ಇರುತ್ತೆ ಸೊ ಇನ್ ಟೈಮಿಗೆ ಮಾಡಿದ್ರೆ ನೀವು ಲೇಟ್ ಫೀಸ್ ಅನ್ನೋದು ಏನು ಪೇ ಮಾಡಬೇಕಾಗಿರೋದಿಲ್ಲ ನೀವು ಏನಾದರೂ ಲೇಟ್ ಮಾಡ್ತೀರಾ ಅಂತಂದರೆ ಲೇಟ್ ಫೀಸ್ ಅನ್ನೋದು ಚಾರ್ಜ್ ಮಾಡ್ತಾರೆ ಮತ್ತು ಇದರಲ್ಲಿ ನೋಡೋದಾದರೆ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ಎಂಟುನೂರ ಇಪ್ಪತ್ತಾರು ಪ್ಲಸ್ ಸಾವಿರದ ಆರುನೂರ ಹದಿನಾರು ರೂಪಾಯಿ ಇದು ಪ್ರೊಸೆಸಿಂಗ್ ಫೀಸ್ ಆಗಿರುತ್ತೆ ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಕೋಬೋದು ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಹದಿನಾರು ಸಾವಿರದ ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಆರ್ ಬಿ ಐಎಫ್ ಸಿ ಅಪ್ರೂವ್ಡ್ ಆಗಿದ್ದ ಅಪ್ಲಿಕೇಶನ್ ಯಾವುದೇ ತರದ ತೊಂದರೆ ಇರೋದಿಲ್ಲ ಇಲ್ಲಿ ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು ಐ ಐ ಎಫ್ ಎಲ್ ಫೈನಾನ್ಸ್ ಲಿಮಿಟೆಡ್ ಇವರೆಲ್ಲ ಪಾರ್ಟ್ನರ್ಸ್ ಆಗಿರ್ತಾರೆ ಯಾವುದೇ ತರದ ತೊಂದರೆ ಇರೋದಿಲ್ಲ ಅಪ್ಲಿಕೇಶನ್ ಗೆ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಅವೈಲಬಲ್ ಇದೆ ನೀರಾ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಗೈಸ್ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಏನಾದ್ರೂ ಇಷ್ಟು ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟ್ಯಾಂಕ್ ಯು ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಮುಂದಿನ ವೀಡೋದಲ್ಲಿ ಸಿಗೋಣ ಜಯ ಹಿಂದ್